ಏಳು ಪರ್ಫಾರ್ಮೆನ್ಸ್ ಗಳು ಒಂದರ ನಂತರ ಮತ್ತೊಂದು ನೋಡಿದ್ದಾಯ್ತು. ಬಟ್ ಮುಂದೆ ಏನು? ಟೈಮ್ ಫಾರ್ ಎಲಿಮಿನೇಷನ್. ಆದ್ರೆ ಅದಕ್ಕಿಂತ ಮೊದಲು ಮ್ಯಾಗಿ ದಮ್ದಾರ್ ಪರ್ಫಾರ್ಮೆನ್ಸ್ ಆಫ್ ದ ವೀಕ್ ಯಾರು ಗೆದ್ದಿದ್ದಾರೆ ಅದನ್ನ ತಿಳ್ಕೊಳಕ್ಕೆ ನಮ್ಮ ಎಲ್ಲಾ ಜೋಡಿಗಳು ವೇದಿಕೆ ಮೇಲೆ ಬರಬೇಕು ಅಂತ ನಾನು ಕೇಳ್ಕೊತೀನಿ. ಕುಂಫು ನಂಗೆ ಹೊಡಿಯೋಂಗಿದ್ದಾರೆ ಅವರು, ಕೊಡ್ಲಿಲ್ಲ ಅಂದ್ರೆ ಮ್ಯಾಗಿ. ಬಟ್ ಎನಿವೇ ಐ ಎಲ್ಲರೂ ತುಂಬಾ ಚೆನ್ನಾಗಿ ಮಾಡಿದೀರ, ಗುಡ್ ಎಫರ್ಟ್. ಬಟ್ ಯು ಹ್ಯಾವ್ ಟು ಸೆಲೆಕ್ಟ್ ಒನ್. ಸೊ ಅಕಾರ್ಡಿಂಗ್ ಟು ದ ಜಡ್ಜಸ್ ಅಂಡ್ ಮೀ ಅಂಡ್ ಎವ್ರಿಬಡಿ, ನನ್ನ ಚಪ್ಪಲಿ ಬಿಟ್ಟು ಆಡಿಸ್ತಿರಲ್ವಾ? ಇವಾಗ ದಮ್ದಾರ್ ಪರ್ಫಾರ್ಮೆನ್ಸ್ ಅವಾರ್ಡ್ ನ ಶುಭ ಕೊಟ್ಟಿದ್ದಾರೆ. ನ್ಯಾಚುರಲಿ ವರದಾ ಅಂಡ್ ಅಂಕಿತಾ, ದೇ ಆರ್ ಸೇಫ್. ಸೊ ಇನ್ನುಳಿದ ಆರು ಜೋಡಿಗಳಲ್ಲಿ ಇನ್ನ ನಾಲ್ಕು ಜನ ಮಾತ್ರ ಸೇಫ್ ಆಗಿರ್ತಾರೆ, ಇನ್ನಿಬ್ರು ಎಲಿಮಿನೇಟ್ ಆಗ್ತಾರೆ. ಬಿಫೋರ್ ದಟ್ ನೀವೇನ್ ಹೇಳಕ್ ಇಷ್ಟಪಡ್ತೀರಾ? ಐ ಡೋಂಟ್ ಥಿಂಕ್ ನನ್ಗೆ ಎಲಿಮಿನೇಷನ್ ಎಲ್ಲ ಮಾಡಕ್ ಆಗಲ್ಲ, ಯಾಕಂದ್ರೆ ನನ್ನ ಹಾರ್ಟ್ ಒಪ್ಪಲ್ಲ ಅದನ್ನ. ಬಿಕಾಸ್ ಪಾಪ ಎಷ್ಟು ಚೆನ್ನಾಗಿ ಎಲ್ಲ ಮುದ್ದಾಗಿ ಸ್ಮೈಲ್ ಮಾಡ್ತಾ ಇದಾರೆ, ನನ್ನ ಕೈನಲ್ಲಿ ಖಂಡಿತವಾಗ್ಲೂ ಅವ್ರು ಯಾರನ್ನೂ ಎಲಿಮಿನೇಟ್ ಮಾಡಕ್ ಆಗಲ್ಲ, ಎಲ್ಲರೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಐ ಥಿಂಕ್ ಅದಕ್ಕಾಗಿ ಯು ಆಲ್ ಹ್ಯಾವ್ ದ ಸ್ಪೆಷಲ್ ಜಡ್ಜಸ್ ನಿಧಿ ಅಂಡ್ ಮಾಸ್ಟರ್ ಜಿ, ಅವ್ರು ಮಾಡ್ತಾರೆ. ನಾನು ಐ ಜಸ್ಟ್ ಕೇಮ್ ಟು ವಾಚ್ ಆಲ್ ಆಫ್ ಯು ಆಲ್ ಅಂಡ್ ಡಾನ್ಸ್, ತುಂಬಾ ಚೆನ್ನಾಗಿ ಮಾಡಿದ್ರಿ ಅಂಡ್ ಐ ವಾಸ್ ಎಂಟರ್ಟೈನ್.